ಹುಬ್ಬಳ್ಳಿ ನಗರದಲ್ಲಿ ವಾಹನ ಸವಾರರಿಗೆ ಸರಿಯಾದ ಮಾಹಿತಿಯ ಕೊರತೆಯಿಂದಾಗಿ ಪಾರ್ಕಿಂಗ್ ಜಾಗ ಇದೀಗ ಖಾಲಿ ಖಾಲಿ ಇರುವಂತಾಗಿದೆ. ಸ್ಮಾರ್ಟ್ ಸಿಟಿ ಯೋಜನೆಯ ಅಡಿ ಫಜಲ್ ಪಾರ್ಕಿಂಗ್ ನಿರ್ಮಾಣ ಮಾಡಿದರೂ ಅವಶ್ಯಕ ಇಲ್ಲದಂತಾಗಿದೆ. ಪಾರ್ಕಿಂಗ್ ಸಮಸ್ಯೆಗೆ ಮುಕ್ತಿ ಹಾಡುವ ಉದ್ದೇಶದಿಂದ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಬರೋಬ್ಬರಿ 4.59 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹುಬ್ಬಳ್ಳಿಯ ಇಂದಿರಾ ಗಾಜಿನ ಮನೆ ಆವರಣದಲ್ಲಿ ಫಜಲ್ ಪಾರ್ಕಿಂಗ್ ಅನ್ನು ನಿರ್ಮಿಸಲಾಗಿದೆ. ಆದರೆ ಮಾಹಿತಿಯ ಕೊರತೆಯಿಂದ ಸಮರ್ಪಕವಾಗಿ ಅದು ಬಳಕೆಯಾಗುತ್ತಿಲ್ಲ. ಈ ಪಾರ್ಕಿಂಗ್ ವ್ಯವಸ್ಥೆಯ ಕುರಿತು ಯಾವುದೇ ನಾಮಫಲಕ ಜನರಿಗೆ ತಿಳಿಸುವ ಸೈನ್ ಬೋರ್ಡ್ಗಳನ್ನು ಕೂಡ ಎಲ್ಲಿಯೂ ಹಾಕಿಲ್ಲ. ಉದ್ಯಾನವನದ ಪಕ್ಕದಲ್ಲಿರುವ ಜಾಗದಲ್ಲಿ ಅದರಲ್ಲೂ ಒಳಗಡೆ ಇರೋದ್ರಿಂದಾಗಿ ಜನರಿಗೆ ಅದು ಗೊತ್ತೇ ಆಗ್ತಿಲ್ಲ. ಹಾಗಾಗಿ ಇದರ ಬಳಕೆ ಸರಿಯಾಗಿ ಆಗ್ತಾ ಇಲ್ಲ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಓಕೆ ಓಕೆ ಓಕೆ.